ಎಸ್ ಸರ್, ಅಂದರೆ ಈಗ ಈಕ್ವಿಟಿ ಗ್ರೂಪಲ್ಲಿ ಕರ್ನಾಟಕ ಸಿ ಸಿ ಅಲ್ಲ, ನೀವು ಹೇಳ್ತಾ ಇರೋದು ಸಿ ಸಿ ಎಲ್ಲಿಂದ ಎಷ್ಟೋ ಜನ ಇನ್ನೂ ಆಡ್ತಾ ಇಲ್ಲ ಸರ್, ಬಿಕಾಸ್ ಅಲ್ಲಿ ಯಾವುದೋ ಈಕ್ವಿಟಿಗೆ ಸೇರ್ತಾ ಇಲ್ಲ ಅವರು. ಈಕ್ವಿಟಿಗೆ ಅಂತ ಬಂದಾಗ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ನೀವು ಆಡ್ತಾರೋ ಆರ್ ಟೀಮು, ಆರ್ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಖಂಡಿತವಾಗ್ಲೂ ಸಿಗೋದು ಎರಡು ಮ್ಯಾಚು, ಗೆದ್ದರೆ ಮೂರನೇ ಮ್ಯಾಚ್ ಫೈನಲ್ಸ್. ಈ ಎರಡು ಮ್ಯಾಚಲ್ಲಿ ನಿಮಗೆ ಸಪೋಸ್ ನಾನು ಆಡೋದು 11 ಜನ 22 ಜನ ಟೋಟಲ್, ಕರೆಕ್ಟ್? ಸೊ 11 ಪ್ಲೇಯರ್ಸ್ ಆಡೋ ಟೀಮಿಗೆ ನಾನು ಸಪೋಸ್ ಇವಾಗ ನಿಮಗೆ ತುಂಬ ಜನ ಹಾಕೊಂಬಿಟ್ಟು 19 ಪ್ಲೇಯರ್ಸ್ ಕೊಟ್ಟೆ ಅಂದ್ಕೊಳ್ಳೋಣ ಒಂದು ಟೀಮಿಗೆ, ಹೆಂಗೆ ಜಸ್ಟಿಫೈ ಮಾಡ್ತೀರಾ? ಅವ್ರನ್ನ ಸುಮ್ಮನೆ ಕೂರಿಸಿರ್ಬೇಕು, ಅದ್ರ ಬದಲು ಕರೆಕ್ಟಾಗಿ 14-15 ಜನ ಇರಿ, ಅಟ್ಲೀಸ್ಟ್ ರೀಶಫಲ್ ಆಗುತ್ತೆ. ಈ ಮಿಕ್ಕಿದ್ರೆ ಅಟ್ಲೀಸ್ಟ್ ಗ್ರೌಂಡಿಗೆ ಬರಲಿ, ದಟ್ ಈಸ್ ಕಾಲ್ಡ್ ರೆಸ್ಪೆಕ್ಟಿಂಗ್ ದೆಮ್ ಆಲ್ಸೋ ಆ್ಯಂಡ್ ಡಿಗ್ನಿಟಿ ಆಲ್ಸೋನು. ಅವ್ರಿಗೆ ಸುಮ್ಮನೆ ಜರ್ಸಿ ಹಾಕೊಂಡು ಕರ್ಕೊಂಬಂದು ಡ್ರಾಪ್ ಆದರೂ ಆಡ್ತಾನೂ ಇಲ್ಲ. ಇನ್ಕ್ಲೂಡಿಂಗ್ ಸಬ್ಸ್ಟಿಟ್ಯೂಟಲ್ಲಿ ಸರ್ ನಂಬರ್ 12 ಆ್ಯಂಡ್ ನಂಬರ್ 13 ಅಂತ ಮಾತ್ರ ನಾವು ಕೊಡೋದು, 14, 15, 16 ಕೊಡಲ್ಲ. ಸೊ ಹಾಗಿರಬೇಕಾದ್ರೆ ಇಟ್ ಈಸ್ ಅನ್ಫೇರ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಸಂಸ್ಥೆ ಬೆಳೆದ್ರೆ ಇನ್ನೊಂದು 2-3 ಟೀಮ್ ಜಾಸ್ತಿ ಆಗುತ್ತೆ, ಜಾಸ್ತಿ ಆದಾಗ ಇನ್ನೊಂದಿಷ್ಟು ಅವಕಾಶಗಳು ಸಿಗ್ತಾವಲ್ವ. ಈಗ ಫಾರ್ ಎಕ್ಸಾಂಪಲ್ ಸಿ ಸಿ ಎಲ್ ಅಂತ ತೊಗೊಳಕ್ಕೆ ಹೋದರೆ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು 6 ಟೀಮ್ ಒಟ್ಟಿಗೆ, 4 ಟೀಮ್ಸ್ ಒಟ್ಟಿಗೆ ಸ್ಟಾರ್ಟ್ ಆಯಿತು ಸಿ ಸಿ ಎಲ್ ಫಸ್ಟ್ ಸೀಸನ್. ಅದಾದಮೇಲೆ 6 ಟೀಮ್ಸ್ ಆಯಿತು, ಇವತ್ತು 8 ಟೀಮ್ಸ್ ಇದೆ. ಬಟ್ ಹೌ ಮೆನಿ ಇಂಡಸ್ಟ್ರೀಸ್ ಆರ್ ದೇರ್ ಇನ್ ಇಂಡಿಯಾ? ಇನ್ನೂ ಕೆಲವರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲವರು ಟೀಮ್ ಫಾರ್ಮ್ ಮಾಡಿಲ್ಲ. ಹಾಗೆ ಐ ಆಮ್ ವೆರಿ ಶ್ಯೂರ್ ಕರ್ನಾಟಕದಲ್ಲಿ ಕ್ರಿಕೆಟ್ ಆಡೋಕ್ಕೆ, ಕ್ರಿಕೆಟ್ನ ಇಷ್ಟಪಡೋವಂಥ ನಮ್ಮ ಚಿತ್ರರಂಗದಿಂದ ಮಾಧ್ಯಮದಿಂದ ತುಂಬ ಜನ ಇದ್ದಾರೆ. ಬಟ್ ಅಗೇನ್ ಅವಕಾಶ ಸಿಗಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಸತಿ ನೀವು ಕೇಳಿದ್ರಿ, ಇನ್ನೊಂದು ಹೇಳ್ತಾ ಇದ್ದೀನಿ, ದೇರ್ ಇಸ್ ಅ ಸ್ಪೆಷಲ್ ಕ್ಯಾಟಗರಿ ನಾನ್ ಫಿಲ್ಮಿ ಕ್ಯಾಟಗರಿ ಅಂತ ಈ ಸಲ, ವೇರ್ ಪೊಲಿಟಿಷಿಯನ್ಸ್ ಕಾರ್ಪೊರೇಟ್ ಪೀಪಲ್ ಆರ್ ಕಮಿಂಗ್ ಇನ್ ಪ್ಲೇ. ಓಕೆ, ಹಾಗಂತ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಸರ್, ಎಷ್ಟು ಕೊಡ್ತಾ ಇದ್ದಾರೆ? ಕೊಡ್ತಾ ಇಲ್ಲ ಸರ್, ನಾವು ಅವರಿಗೆ ಆಹ್ವಾನಿಸಿ ಮಿತ್ರರೇ ನೀವು ಬನ್ನಿ ಆಡಿ ಅಂತ ಇದ್ದೀವಿ, ಹೊರತು ದುಡ್ಡು ಬೇಕೇ ಬೇಕು ಅಂದರೆ ಪರವಾಗಿಲ್ಲ ಸರ್. ಈ ಕಡೆ KP ಇದ್ದಾರೆ, ಈ ಕಡೆ ಹೊಂಬಾಳೆ ಇದ್ದಾರೆ, ಅವ್ರು ಹೆಂಗೂ 3,000 ಕೋಟಿ ಆಗ್ತಾ ಇದ್ದಾರೆ ಬಜೆಟಲ್ಲಿ ಸಿನಿಮಾಗೆ, ನಮಗೊಂದು 50 ತಳ್ಳಿ ಅಂದರೆ ಏನು ಬೇಡ ಅಲ್ಲ ಅವರು. ಸೊ ಐ ಡೋಂಟ್ ಥಿಂಕ್ ಸೊ ನೋ, ಇದನ್ನು ಏನಕ್ಕೆ ಹೇಳಿದೆ ಅಂದರೆ ಅವನ ಫನ್ ಲೆವೆಲ್ ಇರ್ಬೋದು, ಅವನ ಸೀರಿಯಸ್ ನೋಟ್. ನಾಳೆ ಅವರೇ ಎದುರುಗಡೆ ಬಂದ್ರೂ ನಮ್ಮ ರಾಜಕಾರಣಿಗಳಿರ್ಬೋದು, MLAಗಳಿರ್ಬೋದು, ಐ ವಾಂಟ್ ಯು ಟು ಪ್ಲೀಸ್ ರೆಸ್ಪೆಕ್ಟ್ ದೆಮ್ ಆ್ಯಸ್ ಅ ಪ್ಲೇಯರ್. ಅವರೇನೋ ದುಡ್ಡು ಕೊಟ್ಟು ಒಳಗೆ ಬಂದಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಆ ಥರ ಯಾರೂ ಸ್ನೇಹಿತರಿಲ್ಲ. ಸೊ ಅವ್ರು ಬರ್ತಾ ಇರೋರು ಕ್ರಿಕೆಟ್ ಮೇಲಿನ ಪ್ರೀತಿಗೋಸ್ಕರ ಬರ್ತಾ ಇದ್ದಾರೆ, ಆ್ಯಂಡ್ ಆ ಪ್ರೀತಿ ಮೇಲೆ ಅವ್ರನ್ನ ಹಾಕೋತಾ ಇದ್ದೀವಿ, ದಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್. ಸೊ ನಾನ್ ಫಿಲ್ಮಿ ಕ್ಯಾಟಗರಿ ಅಂತ ಏನಕ್ಕೆ ಹಾಕ್ಕೊಂಡೆ ಅಂದರೆ, KCC ಆದಮೇಲೆ ನೋಡಿಬಿಟ್ಟು ತುಂಬ ಜನ ಬರೋರು, ಸರ್ ನಮಗೂ ಆಡಿಸಿ ಸರ್, ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ. ಸೊ ನಾನ್ ಫಿಲ್ಮಿ ಕ್ಯಾಟಗರಿ ಅಂತಲೂ ಒಂದು ಕ್ಯಾಟಗರಿ ಈ ಸತಿ ಬರುತ್ತೆ. ವೇ ಆರ್ 6 ಪ್ಲೇಯರ್ಸ್, ದಟ್ಸ್ ಆಲ್, ದಟ್ ಈಸ್ 1 ಪ್ಲೇಯರ್ ಈಚ್ ಸೈಡ್, ಇಟ್ಸ್ ಓನ್ಲಿ 1 ಗ್ರೂಪ್, ಸೊ 1 ಪ್ಲೇಯರ್ ಈಚ್ ಸೈಡ್.